ಭಾರತೀಯ ಸನಾತನ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಧಾರ್ಮಿಕ ಭಾವನೆಗಳಿಗೆ ವಿಶಿಷ್ಟವಾದಂತಹ ಸ್ಥಾನಮಾನವಿದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದಂತಹ ಕೊಡುಗೆಯನ್ನು ಭಾರತ ವಿಶ್ವಕ್ಕೆ ಪರಿಚಯಿಸಿದೆ. ಇದರ ಮುಖಾಂತರ ವಿಶ್ವ ಶಾಂತಿ ನೆಲೆಯೂರಲು ನಮ್ಮ ಭಾರತ ಕಾರಣವಾಗಿದೆ ಎಂದು ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದರು. ಇವರು ನಾಯಕನಹಟ್ಟಿ ತಿಪ್ಪೆ ರುದ್ರಸ್ವಾಮಿ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಮಹಿಳೆಯರೊಂದಿಗೆ ಕುಂಕುಮಾರ್ಚನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ಸರ್ಕಾರದ ನಿರ್ದೇಶನದಂತೆ ಚಳ್ಳಕೆರೆ ತಾಲೂಕಿನಲ್ಲಿ ಇರುವಂತಹ ಎ ಮತ್ತು ಬಿ ಗುಂಪಿನ ಎರಡೂ ದೇವಸ್ಥಾನಗಳಲ್ಲೂ ಸಾಮೂಹಿಕ ಕುಂಕುಮಾರ್ಚನೆ ಹಮ್ಮಿಕೊಂಡಿದ್ದು ಭಕ್ತಾದಿಗಳ ಭಾಷೆಗಳನ್ನು ಇಮ್ಮಡಿಗೊಳಿಸಲಾಗಿದೆ. ತಾಲೂಕಿನಲ್ಲಿ ಈ ವರ್ಷ ಒಳ್ಳೆ ಮಳೆಯಾಗಿದ್ದು ತಕಾಯತ ಯೋಗಿ ತಿಪ್ಪೇರುದ್ರಸ್ವಾಮಿ ಕಟ್ಟಿಸಿರುವಂತಹ ದೊಡ್ಡ ಕೆರೆ ಕೋಡಿ ಬಿದ್ದಿದೆ. ಉಳಿದಂತಹ 24 ಕೆರೆಗಳು ಕೋಡಿ ಬಿದ್ದು ನೀರು ಹರಿಯುತ್ತಿದೆ. ಎಲ್ಲ ರೈತರ ಮುಖದಲ್ಲಿ ಮಂದಹಾಸವ ಮೂಡಿದೆ. ಧಾರ್ಮಿಕ ಭಾವನೆಗಳನ್ನು ನಾವೆಲ್ಲ ಗೌರವಿಸಿ ಪೂಜಿಸಿದಾಗ ಮಾತ್ರ ಶಾಂತಿ ನೆಲೆಸುತ್ತದೆ. ಮನಸ್ಸನ್ನು ಕೇಂದ್ರೀಕರಿಸುವ ಸ್ಥಳಗಳೇನಾದರೂ ಇದ್ದರೆ ಅವುಗಳು ದೇವಸ್ಥಾನಗಳಾಗಿವೆ. ಇಂತಹ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿ ಗಂಗಾಧರಪ್ಪ, ಬಿಜೆಪಿ ಮುಖಂಡರಾದ ಎಂವೈಡಿ ಸ್ವಾಮಿ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಮಾಂತಣ್ಣ, ನಾಯಕನಹಟ್ಟಿ ಉಪ ತಹಶೀಲ್ದಾರ್ ಶ್ರೀಮತಿ ಸುಧಾ ರಾಜಸ್ವ, ನಿರೀಕ್ಷಕರಾದಂತಹ ಚೇತನ್ ಕುಮಾರ್ ಉಪಸ್ಥಿತರಿದ್ದರು. ಹರೀಶ್ ನಾಯಕನಹಟ್ಟಿ, ಎನ್ಕೆಎಸ್ TV4. ಇಲಾಖೆ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ನಡೆಯುತ್ತಿರುವ ಈ ದುರ್ಗಾಷ್ಟಮಿ ಪ್ರಯುಕ್ತ, ದಸರಾ ದುರ್ಗಾಷ್ಟಮಿ ಪ್ರಯುಕ್ತ ಸಹಸ್ರಾರು ಕುಂಕುಮಾರ್ಚನೆಯನ್ನು ಸುಮಂಗಲೆಯರೊಂದಿಗೆ ಎಲ್ಲ ಸ್ತ್ರೀ ಪುರುಷರೊಂದಿಗೆ ಎಲ್ಲರೂ ಸಹ ಸೇರಿ ಇವತ್ತು ಮಾಡಿದಂಥ ಸರ್ಕಾರದ ಆದೇಶ ಇದೆ. ಅದರಂತೆ ನಮ್ಮ ಈ ದೇವಸ್ಥಾನದಲ್ಲೂ ಕೂಡ ಈಗ ಅದ್ಧೂರಿಯಾಗಿ ಅದ್ರೊಂದಿಗೆ ಧಾರ್ಮಿಕವಾಗಿ ನಮ್ಮ ನಮ್ಮ ನಾಯಕಟ್ಟಿ ಸುತ್ತಮುತ್ತಲ ಗ್ರಾಮದ ಎಲ್ಲರೂ ಸಹ ಧಾರ್ಮಿಕ ಭಾವನೆ ಬರಲಿ, ಧಾರ್ಮಿಕ ಶ್ರದ್ಧೆ ಇದ್ದರೆ ದುಶ್ಚಟಗಳು ಕಡಿಮೆ ಆಗ್ತವೆ, ಧಾರ್ಮಿಕ ಭಾವನೆ ಬರಲಿ ಅಂತ ಎಲ್ಲರಿಗೂ ದೇವರು ಬೇಕು ಅಂತ, ಎಲ್ಲರೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಈ ಯಶಸ್ವಿ ಎಲ್ಲ ಸಮಗ್ರಗಳು ಸಹ ವಂದಿಸುತ್ತ ಸರ್ಕಾರದ ನಿರ್ದೇಶನದಂತೆ ನಮ್ಮ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿರುವಂಥ ಎಲ್ಲಿ ಮುಜರಾಯಿ ಸಂಸ್ಥೆಗಳಿದೆ, ಈ ಮುಜರಾಯಿ ಸಂಸ್ಥೆಗಳಲ್ಲಿ ಸಾಮೂಹಿಕ ಕುಂಕುಮಾರ್ಚನೆಯನ್ನು ಇವತ್ತಿನ ದಿನ 1ನೇ ತಾರೀಕು ಮತ್ತು 3ನೇ ತಾರೀಕು ಆಯೋಜಿಸಬೇಕು ಅನ್ನೋದು ಸರ್ಕಾರದ ಆಶಯ, ಸರ್ಕಾರದ ಸುತ್ತೋಲೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರೀ ಗುರು ನಾಯಕವಾಗಿ ತಿಪ್ಪೇರುದ್ರಸ್ವಾಮಿ ಅವರ ದೇವಸ್ಥಾನದಲ್ಲಿ ಏನು 101 ಜನ ಮಹಿಳೆಯರೊಂದಿಗೆ ಇವತ್ತು ಸಾಮೂಹಿಕ ಕುಂಕುಮಾರ್ಚನೆ ಕಾರ್ಯವನ್ನು ನಾವು ತಾಲೂಕು ಆಡಳಿತದ ವತಿಯಿಂದ ಮತ್ತು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಮುಜರಾಯಿ ಇಲಾಖೆ ವತಿಯಿಂದ ಆಯೋಜಿಸ್ತೀವಿ. ಯಾಕೆ ಅಂತೇಳಿದರೆ ಈ ಭಾಗದ ತಿಪ್ಪೇರುದ್ರ ಸ್ವಾಮಿಯವರು ಕಟ್ಟಿಸಿರುವಂಥ ಒಂದು ಇಳೇ ಕೆರೆ ಓಡಿಬಿದ್ದಿದೆ, ಸಮೃದ್ಧಿಯಾಗಿದೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಏನು ಈ ಧಾರ್ಮಿಕ ನೆಲೆಗಟ್ಟು ವೃದ್ಧಿಯಾಗಬೇಕು, ಹಾಗೆಯೇ ಈ ತಾಲೂಕಲ್ಲಿರುವಂಥ ಎಲ್ಲರೂ ಕೂಡ ಸಮೃದ್ಧಿ